ಸವ. ಆ ಪ್ರಶ್ನೆ ಕೇಳುತ್ತಲೇ ರಮೇಶ್ ಥೂ ಥೂ ಎಂದಿದ್ದೇಕೆ ಗೊತ್ತಾ? ರಮೇಶ್ ಡಬಲ್ ರಣವ್ಯೂಹ, ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಸಂಚಲನ. ಇದೇ ಈ ಹೊತ್ತಿನ ಫೋಕಸ್ 18 ಸವಾಲಿಗೆ ಸವಾಲ್. ನಾನು ಚೈತ್ರ ರಾಜ್. ಬೆಳಗಾವಿ ಮೆಗಾ ಫೈಟ್, ಲಕ್ಷ್ಮಿ ವಿರುದ್ಧ ಸಹೋದರರ ಸವಾಲ್. ಸಹೋದರನಿಗೆ ವಿಜಯ ಆಗಿ ಅಂತ ಹೇಳಿ ಅಮ್ಮ ಹತ್ರ ಮನೆ ಮುಟ್ಟಿ ನಮಸ್ಕಾರ ಮಾಡಿ ಬೇಡ್ಕೊಂಡಿದ್ವಿ. ಪಕ್ಷ ಫಸ್ಟ್, ಆಮ್ಯಾಗೆ ನಿಮ್ಮ ತಂತ್ರಗಾರಿಕೆ ಚಾಣಾಕ್ಷ ಸೆಕೆಂಡ್. ಅದು ಸರ್, ಅವ್ ಸತೀಶ್ ಅಣ್ಣ, ನಮ್ಮ ಅಣ್ಣ ಮಾಡವ. ನಾವು ಸತೀಶ್ ಅಣ್ಣ ಮಾಡೋ ಹೋಯ್ತು ಮಾಡೋ, ಅದೇ ನಾವು ಅದೇ ಅವ್ರ ಬಗ್ಗೆ ಏನು ಬೇಜಾರು ಮಾಡ್ಕೋದಲ್ಲ. ಆ ಪ್ರಶ್ನೆ ಕೇಳುತ್ತಲೇ ರಮೇಶ್ ತೂತು ಎಂದಿದ್ದೇಕೆ ಗೊತ್ತಾ? ರಮೇಶ್ ಡಬಲ್ ರಣವ್ಯೂಹ, ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಸಂಚಲನ. ಮೊದಲು ಮಾದೇಶ್ ಗೌಡ ಮೊದಲು ಆರಿಸ್ಬಿಡ್ಬೇಕು, ಎರಡನೇ ಅಭ್ಯರ್ಥಿ ಕಾಂಗ್ರೆಸ್ ಸೋಲಬೇಕು. ಆದಿಯಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಪ್ರಕಾಶ್ ಹುಕ್ಕೇರಿ ಅವರು, ಪ್ರತಿಯೊಬ್ಬರ ಮುಖಂಡರ ಆಶೀರ್ವಾದ ಇದೆ. ಡಿಸೆಂಬರ್ 10ರಂದು 25 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ಫಿಕ್ಸ್ ಆಗಿದೆ. ಜೆಡಿಎಸ್ ನಿಂದ 7 ಅಭ್ಯರ್ಥಿಗಳು, ಕಾಂಗ್ರೆಸ್ ನಿಂದ 20 ಮತ್ತು ಬಿಜೆಪಿಯಿಂದ 20 ಅಭ್ಯರ್ಥಿಗಳು ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ಪರಿಷತ್ ಫೈಟ್ ಜೋರಾಗಿದೆ. ಅಖಾಡದಲ್ಲಿ ಭರ್ಜರಿ ಪ್ರಚಾರ ಮಾಡೋಕೆ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳ ನಾಯಕರು ಸಜ್ಜಾಗ್ತಿದ್ದಾರೆ. ಆದರೆ 25 ಸ್ಥಾನಗಳ ಪೈಕಿ ಬೆಳಗಾವಿ ಅಖಾಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿಯ ಮಧ್ಯೆಯೇ ಮೆಗಾ ಫೈಟ್ ಏರ್ಪಟ್ಟಂತಾಗಿದೆ. ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಲಖನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ದಾರೆ. ಈ ಬಗ್ಗೆ ಬಿಜೆಪಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನಿಸಿದ್ರೆ ಅವರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೇಳುತ್ತಿದ್ದಂತೆ ರಮೇಶ್ ಜಾರಕಿಹೊಳಿ ತುತು 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 ಅಂತ ಯಾಕೆ ಹೇಳಿದ್ರು? ಅವರ ಈ ರಿಯಾಕ್ಷನ್ ಹಿಂದಿರೋ ಅಸಲಿ ಮರ್ಮ ಏನು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಅದಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಕಾರಣಗಳು ಏನೋ ಅನ್ನೋದನ್ನ ತೋರಿಸ್ತೀವಿ. ಆದರೆ ಅದಕ್ಕಿಂತ ಮೊದಲು ಬೆಳಗಾವಿ ಪರಿಷತ್ ಮೆಗಾ ಫೈಟ್ ಹೇಗಿದೆ, ಅಖಾಡದಲ್ಲಿ ಯಾರ್ಯಾರಿದ್ದಾರೆ, ಜಾರಕಿಹೊಳಿ ಸಹೋದರರು ಒಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರರ ವಿರುದ್ಧ ತಿರುಗಿ ಬೀಳ್ತಾರಾ, ಇಲ್ಲ ಸಹೋದರ ನಡುವೆ ಸವಾಲ್ ಎದುರಾಗುತ್ತಾ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಲಖನ್ ಎಂಟ್ರಿಯಿಂದ ಬೆಳಗಾವಿಯಲ್ಲಿ ಸಂಚಲನ. ಸಹೋದರನ ಗೆಲುವಿಗಾಗಿ ಒಂದಾಗುತ್ತಾ ಜಾರಕಿಹೊಳಿ ಕುಟುಂಬ. ಎಸ್, ಬೆಳಗಾವಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ನಡೆಯುತ್ತಿರೋ ಚುನಾವಣಾ ಅಖಾಡ ಭಾರೀ ರಂಗೇರ್ತಿದೆ. ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ, ಬಿಜೆಪಿಯಿಂದ ಮಹಾಂತೇಶ ಕವಟಗಿಮಠ ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮಾತ್ರ ಪಕ್ಷೇತರರಾಗಿ ಅಖಾಡಕ್ಕಿಳಿದ ಲಖನ್ ಜಾರಕಿಹೊಳಿ. ಯಾಕಂದರೆ ಲಖನ್ ಜಾರಕಿಹೊಳಿ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ ಮತ್ತು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಸಹೋದರ. ಇಬ್ಬರು ಸಹೋದರರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕುಟುಂಬ ಅಂತ ಬಂದಾಗ ಒಂದಾಗ್ತಾರೆ ಅನ್ನೋ ಮಾತುಗಳಿವೆ. ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಕತ್ತಿ, ಸವದಿ, ಹುಕ್ಕೇರಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿಗಳು ತುಂಬಾ ಡಾಮಿನೆಂಟ್ ಆಗಿವೆ. ಇವುಗಳ ಪೈಕಿ ಜಾರಕಿಹೊಳಿ ಫ್ಯಾಮಿಲಿ ಸದ್ಯ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಲಖನ್ ಜಾರಕಿಹೊಳಿ ಕಳೆದ ವಾರ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸುವ ಮೂಲಕ ಬೆಳಗಾವಿಯಲ್ಲಿ ರಾಜಕೀಯ ಬಿರುಗಾಳಿ ಎಬ್ಬಿಸಿದ್ದಾರೆ. ಹೇಳಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಹೊರತುಪಡಿಸಿದ್ರೆ ಉಳಿದೆಲ್ಲ ಜಾರಕಿಹೊಳಿ ಬ್ರದರ್ಸ್ ಲಖನ್ ಬೆನ್ನಿಗೆ ನಿಂತಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತ್ರ ಕುಟುಂಬಕ್ಕಿಂತ ಪಕ್ಷವೇ ಮುಖ್ಯ ಅಂತಿದ್ದಾರೆ. ಪಕ್ಷ ಬೇರೆ ಬೇರೆ, ಪಕ್ಷ ಆಧಾರದ ಮೇಲೆ ಚುನಾವಣೆ, ಕುಟುಂಬ ಆಧಾರದ ಚುನಾವಣೆ ಅಲ್ಲ ಇದು. ಈ ಚುನಾವಣೆ ಪಕ್ಷ ಆಧಾರಿತ, ಪಕ್ಷ ಆಧಾರಿತ ಅಂದ್ರೆ ಪ್ರಶ್ನೆ
ಪಕ್ಷ ಫಸ್ಟ್ ಆಮೇಲೆ ನಿಮ್ಮ ತಂತ್ರಗಾರಿಕೆ ಚಾಣಾಕ್ಷ ಸೆಕೆಂಡ್ ಅದು ಫಸ್ಟ್ ಪಕ್ಷ ಎಲೆಕ್ಷನ್ ಅಲ್ಲಿ ಹಣ ಹಂಚಿ ನನ್ನ ಸೋಲಿಸಿದ್ರು ಲಕ್ಕನ್ಗೆ ಸತೀಶ್ ಜಾರಕಿಹೊಳಿ ಟಾ ಹೌದು ವೀಕ್ಷಕರೇ ಮೊದಲು ಪಕ್ಷ ಅಂತಿರೋ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸಹೋದರ ಲಕ್ಕನ್ ಜಾರಕಿಹೊಳಿಗೆ ಟಾಂಗ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಸಿಂಗಲ್ ಅಭ್ಯರ್ಥಿ ಸಿಂಗಲ್ ಮತ ಇದೇ ಕಾಂಗ್ರೆಸ್ನ ತತ್ವ ಇದೇ ಲಕ್ಕನ್ ಮತ್ತು ರಮೇಶ್ ಜಾರಕಿಹೊಳಿ ಲೋಕಸಭಾ ಉಪಚುನಾವಣೆಯಲ್ಲಿ ನನ್ನ ವಿರುದ್ಧ ಹಣ ಹಂಚಿ ನನ್ನನ್ನ ಸೋಲಿಸಿದ್ದಾರೆ ಆ ನೋವು ನಮಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಇದೆ ಲಕ್ಕನ್ ಜಾರಕಿಹೊಳಿ ಚುನಾವಣೆ ನಿಲ್ಲೋದು ಡೌಟು ಪಕ್ಷದ ವರಿಷ್ಠರು ಒಳ್ಳೆಯ ಅವಕಾಶ ಕೊಡ್ತೀವಿ ಅಂದರೆ ವಾಪಸ್ ಪಡೆಯುತ್ತಾರೆ ಲಕ್ಕನ್ ಜಾರಕಿಹೊಳಿ ಜೊತೆಗೆ ಮಾತನಾಡುವ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಈಗ ಅಲ್ಲೆಲ್ಲ ದುಡ್ಡು ಕೊಟ್ಟು ಸೋಲಿಸಿದಾರ ಅವರು ಲಕ್ಕನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಂಪಿಯಲ್ಲಿ ದುಡ್ಡು ಕೊಟ್ಟು ಸೋಲಿಸಿದ್ದಾರೆ ಆ ನೋವು ನಮಗೂ ಇದೆ ನಮ್ಮ ಕಾರ್ಯಕರ್ತರು ಕೂಡ ಇದೆ ಹಂಗೇನು ಹೇಳುವಂತದ್ದು ಇಲ್ಲ ಬಹುಶಃ ಲಕ್ಕನ್ ಜಾರಕಿಹೊಳಿ ನಿಲ್ತಾರ ಡೌಟು ತಕ್ಕೊಳ್ಳಿಕ್ಕೆ ಅವಕಾಶ ಇದೆ ಅವ್ರಿಗೇನ್ರ ಅವ್ರ ವರಿಷ್ಠ ಅವ್ರಿಗೇನ್ ಮುಂದೆ ಒಳ್ಳೆ ಅವಕಾಶ ಕೊಡ್ತೀವಿ ಅಂತ ಭರವಸೆ ಕೊಟ್ರೆ ಎಲ್ಲ ಸಂಭವ ಕೂಡ ಇದೆ ಏನಿಲ್ಲ ಅದೇನ ಅವಶ್ಯಕತೆ ಇಲ್ಲ ಅವ್ರ ಪಕ್ಷ ಬೇರೆ ಇದೆ ನಮ್ಮ ಪಕ್ಷ ಬೇರೆ ಇದೆ ಅದ್ರಲ್ಲಿ ಬೇಡ ಅನ್ನೋ ಇನ್ನು ಲಕ್ಕನ್ ನಾಮಪತ್ರ ಹಿಂಪಡಿತಾರೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರೋ ಲಕ್ಕನ್ ಜಾರಕಿಹೊಳಿ ಸತೀಶ್ ಏನೇ ಹೇಳಿದ್ರು ನಮ್ಮಣ್ಣ ನಾನು ನಾಮಪತ್ರ ಹಿಂಪಡೆಯುವ ಚಾನ್ಸೇ ಇಲ್ಲ ಎಂದಿದ್ದಾರೆ ಈಗ ನಿಮ್ಮ ಸಹೋದರರು ಇದ್ದಾರೆ ಈಗ ಶಾಸಕರು ಇದ್ದಾರೆ ಅರಬಾವಿ ಮತ್ತು ಗೋಕಾಕ್ನಲ್ಲಿ ಅವರು ಏನು ಅವ್ರ ಪಕ್ಷದ ಪರವಾಗಿ ಮಾಡ್ತಾರ ಅಥವಾ ತಮ್ಮ ಅವ್ರ ಪಕ್ಷದ ಪರವಾಗಿ ಮಾಡೋರು ಅವರು ಯಾಕಂದ್ರೆ ಅವರು ಬಿಜೆಪಿ ಗುರುತಿಸ್ತಾರೆ ಒಬ್ರು ಕಾಂಗ್ರೆಸ್ ಗುರುತಿಸ್ತಾರೆ ಅವ್ರ ಪಕ್ಷ ಪರವಾಗಿ ಮಾಡೋರು ಅವರು ನಮ್ಮ ಕಾರ್ಯಕರ್ತರು ನಮ್ಮ ಬದಲಾದ್ರೆ ಅವ್ರು ನಮ್ಮ ಪರವಾಗಿ ಮಾಡ್ತಾರೆ ಆರೋಪ ಮಾಡಿದ್ದಾರೆ ಲಕ್ಕನ್ ಜಾರಕಿಹೊಳಿ ಅವರು ಲೋಕಸಭಾ ಉಪಚುನಾವಣೆಯಲ್ಲಿ ಹಣ ಹಂಚಿ ನನ್ನನ್ನು ಸೋಲಿಸಿದ್ರು ಅಂತ ಹೇಳಿ ಸರ್ ಅವನು ಸತೀಶ್ ಅಣ್ಣ ನಮ್ಮ ಅಣ್ಣ ಮಾಡೋ ನಾವು ಸತೀಶ್ ಅಣ್ಣ ಮಾಡೋ ಮಾಡೋ ಅದೇನು ನಾವು ಅದೇನು ಅವ್ರ ಬಗ್ಗೆ ಏನು ಬೇಜಾರು ಮಾಡ್ಕೋದಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇಫ್ಗೆ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ಸತೀಶ್ ಅಣ್ಣ ಹಾದಿಯಾಗಿ ಪಕ್ಷದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ ನಾವೇ ಗೆಲ್ಲೋದು ಎನ್ನುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇಫ್ ಗೇಮ್ ಪ್ಲಾನ್ ಮಾಡಿದ್ದಾರೆ ದೇವರ ಆಶೀರ್ವಾದ ಇದೆ ಜಿಲ್ಲೆಯ ಎಲ್ಲ ಮುಖಂಡರ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶೀರ್ವಾದ ಇದೆ ಸತೀಶ್ ಅಣ್ಣ ಆದಿಯಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಪ್ರಕಾಶ್ ಹುಕ್ಕೇರಿ ಅವರು ಪ್ರತಿಯೊಬ್ಬರ ಮುಖಂಡರ ಆಶೀರ್ವಾದ ಇದೆ ಜೊತೆಯಲ್ಲಿ ಜಿಲ್ಲೆಯ ಮತ್ತಾರು ಬಹಳಷ್ಟು ಪ್ರಬುದ್ಧ ಇದ್ದಾರೆ ಬಹಳಷ್ಟು ಅವ್ರಿಗೆ ಗೊತ್ತಿದೆ ಅವ್ರು ಈಗಾಗಲೇ ಮನಸ್ಸು ಮಾಡಿದ್ದಾರೆ ಏನು ಎಂತ ಯಾರಿಗೆ ಮತವನ್ನು ಹಾಕಬೇಕು ಅಂತ ಸೊ ನನಗೆ ಜಿಲ್ಲೆಯ ಮತದಾರರ ಮೇಲೆ ನಮ್ಮ ನಾಯಕರ ಮೇಲೆ ನನ್ನ ಪಕ್ಷದ ಸಿದ್ಧಾಂತದ ಮೇಲೆ ನನಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿಜಯ್ ಶಾಲಿ ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ ನನ್ನ ಸಹೋದರನಿಗೆ ವಿಜಯ ಆಗ್ಲಿ ಅಂತ ಹೇಳಿ ಅಮ್ಮನ ಹತ್ರ ಹಣೆ ಮುಟ್ಟಿ ನಮಸ್ಕಾರ ಮಾಡಿ ಬೇಡ್ಕೊಂಡಿದ್ದೀನಿ ಸಮಸ್ತ ಮತದಾರರಲ್ಲಿ ಬೇಡ್ಕೊಂಡಿದ್ದೀನಿ ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ತಮ್ಮ ಚನ್ನರಾಜ ಹಟ್ಟಿಹೊಳಿ ಅವರೇ ಈ ಸಲ ಬೆಳಗಾವಿ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೋದು ಅಂತಿದ್ರೆ ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ ಬಿಜೆಪಿಯಿಂದ ಲಕ್ಕನ್ಗೆ ಟಿಕೆಟ್ ಸಿಗದಿರೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕಿರಿಯ ತಮ್ಮ ಲಕ್ಕನ್ ಜಾರಕಿಹೊಳಿ ಅವರನ್ನ ಪಕ್ಷೇತರರಾಗಿ ಕಣಕ್ಕಿಳಿಸಿದ್ದಾರೆ ಅನ್ನೋ ಮಾತುಗಳಿವೆ ಆದರೆ ರಮೇಶ್ ಜಾರಕಿಹೊಳಿ ಮಾತ್ರ ನಾವು ಲಕ್ಕನ್ಗೆ ಬಿಜೆಪಿ ಟಿಕೆಟ್ ಕೇಳಿಲ್ಲ ನಮ್ಮ ಮೊದಲ ಆದ್ಯತೆ ನಮ್ಮ ಪಕ್ಷದ ಅಭ್ಯರ್ಥಿ ಮಹಂತೇಶ ಗವಟಗಿಮಠ ಗೆಲ್ಲಬೇಕು ಎರಡನೇದು ಕಾಂಗ್ರೆಸ್ ಅಭ್ಯರ್ಥಿ ಸೋಲಬೇಕು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲು ಏನೇನು ಮಾಡಬೇಕು ಎಂಬುದನ್ನ ಚರ್ಚಿಸಲು ದೆಹಲಿಗೆ ಹೋಗ್ತಿದ್ದೇನೆ ಎಂದಿದ್ದಾರೆ ನೋಡ್ರಿ ನಾನು ಮೊನ್ನೆ ಬಹಿರಂಗವಾಗಿ ಒಕ್ಕಾದು ಹೇಳಿದ್ದೀನಿ ಮೊದಲು ಮಹಂತೇಶ್ ಗೌಡ ಮೊದಲು ಆರಿಸ್ಬಿಡ್ಬೇಕು ಎರಡನೇ ಅಭ್ಯರ್ಥಿ ಕಾಂಗ್ರೆಸ್ ಸೋಲಬೇಕು ಆ ನಿಟ್ಟಿನಲ್ಲಿ ನಾಳೆ 29 ದಿಲ್ಲಿಗೆ ಹೋಗಿ ವರಿಷ್ಠರಲ್ಲಿ ಮನವಿ ಮಾಡ್ಕೊಂಡು ಬರ್ತೀನಿ ನಾನು ದಿಲ್ಲಿಗೆ ಹೋಗ್ತೀನಿ 29 ವರಿಷ್ಠರಲ್ಲಿ ಮಾತ್ರ ಬಂದು ಅವ್ರು ಕಾಂಗ್ರೆಸ್ ಸೋಲು ಅಂತ ಕೆಲಸ ಮಾಡೋದು ಅಷ್ಟೇ ಮೊದಲು ಮಹಂತೇಶ್ ಗೌಡ ಆರಿಸೋದು ಜವಾಬ್ದಾರಿ ನಮ್ಮ ಬಿಜೆಪಿ ಎಲ್ಲ ಪಕ್ಷದ ಮಹಂತೇಶ್ ಗೌಡ ಮೊದಲೇ ಸುತ್ತಿನಲ್ಲಿ ಬರಬೇಕು ಕೇಳಿದ್ರಲ್ಲ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ನಿಲುವೇನು ಅನ್ನೋದನ್ನ ಸಹೋದರನ ಗೆಲುವಿಗಾಗಿ ರಮೇಶ್ ಜಾರಕಿಹೊಳಿ ಡಬಲ್ ರಣವ್ಯೂಹವನ್ನ ರಚಿಸಿದ್ದಾರೆ ಮೊದಲು ನಮ್ಮ ಪಕ್ಷದ ಅಭ್ಯರ್ಥಿ ಮಹಂತೇಶ ಕವಟಗಿಮಠ ಗೆಲ್ಲಬೇಕು ಅನಂತರ ಕಾಂಗ್ರೆಸ್ ಅಭ್ಯರ್ಥಿ ಸೋಲಬೇಕು ಅಂತಿದ್ದಾರೆ ಆದರೆ ಎಲ್ಲೂ ಅಪ್ಪಿತಪ್ಪಿಯೂ ತಮ್ಮ ಸಹೋದರ ಲಕ್ಕನ್ ಜಾರಕಿಹೊಳಿ ಬಗ್ಗೆ ಪ್ರಸ್ತಾಪಿಸ್ತಿಲ್ಲ ಇದರ ಜೊತೆಗೆ ಇದೇ 29 ದಿಲ್ಲಿಗೆ ಹೋಗಿ ವರಿಷ್ಠರ ಜೊತೆ ಮಾತನಾಡ್ಕೊಂಡು ಬರ್ತೀನಿ ಎಂದಿದ್ದಾರೆ ಆ ಮೂಲಕ ರಮೇಶ್ ಜಾರಕಿಹೊಳಿ ನಿಗೂಢ ದಾಳವೊಂದನ್ನು ಉರುಳಿಸಿದ್ದಾರೆ
ಇನ್ನು ಇದೇ ವೇಳೆ ಇದು ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಚುನಾವಣೆಯೇ ಅನ್ನೋ ಪ್ರಶ್ನೆಗೆ ಕೇಳಿದ ರಮೇಶ್ ಜಾರಕಿಹೊಳಿ ತೂತು ತೂತು ಎನ್ನುವ ಮೂಲಕ ಕಿಡಿಕಾರಿದ್ರು. ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಹೀಗೆ ಸಿಟ್ಟಾಗೋಕೆ ಕಾರಣ ಏನು, ಅದರ ಹಿಂದಿರೋ ಅಸಲಿ ಮರ್ಮ ಏನು ಅಂತ ಕೆದಕಿ ನೋಡಿದ್ರೆ ಅಲ್ಲಿ ಸಿಡಿ ಕೇಸು ಡಿಕೆಶಿ ಗೇಮು ಎದ್ದು ಕಾಣುತ್ತೆ. ಹಳೆ ಸೇಡಿಗೆ ಹೊಸ ಸವಾಲ್ ಸ್ವೀಕರಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಆ ಮೂಲಕ ಈ ಸಲ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಿರುಗೇಟು ನೀಡೋಕೆ ಭರ್ಜರಿ ಪ್ಲಾನ್ ಮಾಡಿರೋ ಸಾಧ್ಯತೆ ಇದೆ. ಹಾಗಾದ್ರೆ ಏನಿದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವಿನ ಫೈಟ್? ಆ ಪ್ರಶ್ನೆ ಕೇಳುತ್ತಲೇ ರಮೇಶ್ ಥೂ ಥೂ ಎಂದಿದ್ದೇಕೆ ಗೊತ್ತಾ? 3 ವರ್ಷಗಳ ಹಿಂದಿನ ಸೇಡು ಕೊತ ಕೊತ ಕುದಿಯುತ್ತಿರೋದೇಕೆ? ಆ ರಣರೋಚಕ ಸ್ಟೋರಿಯನ್ನ ತೋರಿಸ್ತೀವಿ, ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಬೆಳಗಾವಿ ಪಾಲಿಟಿಕ್ಸ್ ಯಾವಾಗಲೂ ಸಾಕಷ್ಟು ಕುತೂಹಲ ಕೆರಳಿಸುತ್ತೆ. ಅದರಲ್ಲೂ ದೋಸ್ತಿ ಸರ್ಕಾರ ಉರುಳಿಸಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾಗಿರೋ ರಮೇಶ್ ಜಾರಕಿಹೊಳಿ ನಿಗೂಢ ನಡೆ ಹೊಸ ಸಂಚಲನ ಸೃಷ್ಟಿಸ್ತಾ ಇದೆ. ಪರಿಷತ್ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಆ ಮೆಗಾ ಫೈಟ್ ಬಹಿರಂಗಗೊಂಡಿದೆ. ಹಾಗಾದ್ರೆ ಏನದು ಮೆಗಾ ಫೈಟ್? 3 ವರ್ಷಗಳ ಹಿಂದಿನ ಸೇಡು ಕೊತ ಕೊದ ಕುದಿತಾ ಇರೋದು ಯಾಕೆ? ಆ ರಣರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ, ನನ್ನ ಸಹೋದರನಿಗೆ ವಿಜಯ ಆಗ್ಲಿ ಅಂತ ಹೇಳಿ ಅಮ್ಮನ ಹತ್ರ ಮನೆ ಮುಟ್ಟಿ ನಮಸ್ಕಾರ ಮಾಡಿ ಬೇಡ್ಕೊಂಡಿದ್ದೀನಿ. ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ 3 ವರ್ಷಗಳ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ರು. ಆಗ ಇವರಿಬ್ಬರ ಮಧ್ಯೆ ಏರ್ಪಟ್ಟ ಆ ಒಂದು ಬಿಕ್ಕಟ್ಟು ಧಗಧಗ ಹೊತ್ತಿ ಉರಿದಿತ್ತು. ಅಷ್ಟೇ ಅಲ್ಲ, ಆ ಬಿಕ್ಕಟ್ಟೆ 2019ರಲ್ಲಿ ಕಾಂಗ್ರೆಸ್ ಮತ್ತು JDS ದೋಸ್ತಿ ಸರ್ಕಾರ ಪತನಕ್ಕೂ ಕಾರಣ ಎನ್ನಲಾಗ್ತಿದೆ. ಹಾಗಾದರೆ ಏನದು ಬಿಕ್ಕಟ್ಟು? ಈಗ ಪರಿಷತ್ ಚುನಾವಣೆಯ ಫೈಟ್ ಈ ಇಬ್ಬರ ಮಧ್ಯೆ ಜೋರಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕೆ ಗೊತ್ತಾ? ಅದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. 2018ರ ಚುನಾವಣೆಗೂ ಮೊದಲು ರಮೇಶ್ ಜಾರಕಿಹೊಳಿ ಗುಂಪಿನಲ್ಲಿ ಕಾಣಿಸ್ಕೊಳ್ತಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಆಗ ಹೆಬ್ಬಾಳ್ಕರ್ ಗೆಲುವಿಗೂ ರಮೇಶ್ ಜಾರಕಿಹೊಳಿಗೆ ಕಾರಣ ಅನ್ನೋದು ಬೆಳಗಾವಿ ಜನರಿಗೆ ಗೊತ್ತಿರೋ ಸತ್ಯ. ಆದರೆ ಗೆದ್ದ ಬಳಿಕ ಹೆಬ್ಬಾಳ್ಕರ್ ದಿಢೀರಾಗಿ ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳೋಕೆ ಆರಂಭಿಸಿದ್ರು. ಇತ್ತ ಜಾರಕಿಹೊಳಿ ಬ್ರದರ್ಸ್ ದೋಸ್ತಿ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಿದ್ರೆ, ಈ ಕಡೆ ಮೊದಲ ಬಾರಿಗೆ ಗೆದ್ದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೂ ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ರು. ಆಗ ರಮೇಶ್ ಜಾರಕಿಹೊಳಿ ಹಾಗೂ ಹೆಬ್ಬಾಳ್ಕರ್ ನಡುವೆ ಬಿರುಕು ಕಾಣಿಸ್ಕೊಳ್ತು. ಈ ನಡುವೆ ದೋಸ್ತಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಪೌರಾಡಳಿತ ಸಚಿವರಾದ ಬಳಿಕ ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಒಂದಷ್ಟು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಕೇಳಿ ಬಂದಿತ್ತು. ಆದರೆ ಅದೇ ಟೈಮ್ಗೆ ಬೆಳಗಾವಿ PLD ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಎದುರಾಗಿತ್ತು. ಆಗ ಆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ ಮತ್ತು ಜಾರಕಿಹೊಳಿ ಬಣದ ನಡುವೆ ನೇರಾನೇರ ಫೈಟ್ ಏರ್ಪಟ್ಟಿತ್ತು. ಇದೇ ಟೈಮಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ DKC ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡಿದ್ರು. ಇದು ಜಾರಕಿಹೊಳಿ ಬ್ರದರ್ಸ್ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತು. ಹೀಗೆ ಬೆಳಗಾವಿ ಪಾಲಿಟಿಕ್ಸ್ಗೆ ಮೂಗು ತೋರಿಸಿದ್ದ DKC ಮೇಲೆ ರಮೇಶ್ ಜಾರಕಿಹೊಳಿ ಕೆಂಡ ಕಾರಿದ್ರು. ಇದರಿಂದ DKC ಕೂಡ ರಮೇಶ್ ಜಾರಕಿಹೊಳಿಯನ್ನ ಹಣಿಯೋಕೆ ಯತ್ನಿಸ್ತಾನೆ ಇದ್ರು. ಇದೇ ವೇಳೆ ಅಂದರೆ 2018ರ ಡಿಸೆಂಬರ್ನಲ್ಲಿ ದೋಸ್ತಿ ಸರ್ಕಾರದ ಸಂಪುಟ ಪುನರ್ರಚನೆ ಟೈಮ್ನಲ್ಲಿ ರಮೇಶ್ ಜಾರಕಿಹೊಳಿಗೆ ನೀಡಲಾಗಿದ್ದ ಪೌರಾಡಳಿತ ಹುದ್ದೆ ಕೂಡ ಕೈತಪ್ಪಿತು. ಇದೆಲ್ಲದಕ್ಕೂ DKCಯೇ ಕಾರಣ ಅಂತ ಭಾವಿಸಿದ್ದ ರಮೇಶ್ ಜಾರಕಿಹೊಳಿ DKC ವಿರುದ್ಧ ಸೆಟೆದು ನಿಂತರು.
ತಮ್ಮ ಮಂತ್ರಿ ಪಟ್ಟ ಕೈತಪ್ಪಿದ್ದಕ್ಕೆ ಕುಪಿತಗೊಂಡಿದ್ದ ರಮೇಶ್ ಜಾರಕಿಹೊಳಿ ದೋಸ್ತಿ ಸರ್ಕಾರವನ್ನೇ ಪತನಗೊಳಿಸೋ ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿದ್ರು. ದೋಸ್ತಿ ಸರ್ಕಾರ ಉರುಳಿಸೋಕೆ ತಂತ್ರ ಪ್ರತಿತಂತ್ರಗಳನ್ನು ಹೆಣದ್ರು. ಕೊನೆಗೂ ಆಪರೇಷನ್ ಕಮಲಕ್ಕೆ ಸಪೋರ್ಟ್ ಮಾಡಿ ದೋಸ್ತಿ ಸರ್ಕಾರವನ್ನ ಉರುಳಿಸಿ 2019 ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರೋಕೆ ಕಾರಣವಾದ್ರು. ಕೆಶಿ ಮೇಲೆ ಜಿದ್ದು ಸಾಧಿಸಿದ್ದ ರಮೇಶ್ ಜಾರಕಿಹೊಳಿ 2019 ರ ಜುಲೈ ತಿಂಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇತ್ತ ರಮೇಶ್ ಜಾರಕಿಹೊಳಿ ಗೋಕಾಕ್ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಬಂದ್ರು. ಅಷ್ಟೇ ಅಲ್ಲ, ಬೆಳಗಾವಿ ರಾಜಕಾರಣದಲ್ಲಿ ಈ ಹಿಂದೆ ಮೂಗು ತೋರಿಸಿದ್ದ ಕನಕಪುರದ ಬಂಡೆಯನ್ನ ಹಣಿಯೋಕೆ ಪ್ಲಾನ್ ಮಾಡಿದ್ರು. ಕನಕಪುರದಲ್ಲೇ ಡಿಕೆಶಿಯನ್ನ ಕಟ್ಟಿ ಹಾಕೋ ತಂತ್ರ ಹೆಣದಿದ್ರು ಅನ್ನೋ ಮಾತುಗಳಿವೆ. ಆದರೆ ವಿಪರ್ಯಾಸ ಎಂಬಂತೆ ಕಳೆದ ಮಾರ್ಚ್ ನಲ್ಲಿ ರಮೇಶ್ ಜಾರಕಿಹೊಳಿ ಮೇಲೆ ಸಿಡಿ ಆರೋಪ ಕೇಳಿ ಬಂದ ಹಿನ್ನೆಲೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಯ್ತು. ಶಾಕಿಂಗ್ ನ್ಯೂಸ್ ಏನಂದ್ರೆ, ತಮ್ಮ ಸಿಡಿ ಬಿಡುಗಡೆ ಹಿಂದೆ ಓರ್ವ ಮಹಾನಾಯಕರಿದ್ದಾರೆ. ಆತ ಬೇರೆ ಯಾರು ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಆರೋಪಿಸಿದ್ರು. ಹೀಗಾಗಿ ಡಿಕೆಶಿ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ನೇರ ಸಮರ ಏರ್ಪಟ್ಟಿತ್ತು. ಆದರೆ ರಮೇಶ್ ಜಾರಕಿಹೊಳಿ ಅನಂತರ ತಮ್ಮ ಸಚಿವ ಸ್ಥಾನವನ್ನ ವಾಪಸ್ ಗಿಟ್ಟಿಸಿಕೊಳ್ಳಲು ದಿಲ್ಲಿ ಮಟ್ಟದಲ್ಲಿ ಸಾಕಷ್ಟು ಕಸರತ್ತು ನಡೆಸಿದ್ರು. ಅದು ಸಾಧ್ಯವಾಗಿರಲೇ ಇಲ್ಲ. ಈ ಮಧ್ಯೆ ತಮಗೆ ಸಚಿವ ಸ್ಥಾನ ಸಿಗದಿದ್ರೂ ಪರವಾಗಿಲ್ಲ, ತಮ್ಮ ಸಹೋದರ ಲಕ್ಕನ್ರನ್ನ ಪರಿಷತ್ಗೆ ಆಯ್ಕೆ ಮಾಡಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಮೇಶ್ ಜಾರಕಿಹೊಳಿ ದಿಲ್ಲಿ ನಾಯಕರನ್ನ ಒತ್ತಾಯಿಸಿದ್ರು ಅನ್ನೋ ಮಾತುಗಳು ಹರಿದಾಡಿದ್ವು. ಆದರೆ ಬಿಜೆಪಿ ವರಿಷ್ಠರು ಕೊನೆಗೂ ಲಕ್ಕನ್ಗೆ ಟಿಕೆಟ್ ಕೊಟ್ಟಿಲ್ಲ, ಬದಲಿಗೆ ಮಹಂತೇಶ್ ಕವಟಗಿಮಠ ಅವರಿಗೆ ಟಿಕೆಟ್ ಕೊಟ್ಟಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಸಹೋದರ ಲಕ್ಕನ್ ಜಾರಕಿಹೊಳಿಯನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಸಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಕಾಂಗ್ರೆಸ್ನಲ್ಲೂ 2016 ರಲ್ಲಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದ ಮತ್ತು ರಮೇಶ್ ಜಾರಕಿಹೊಳಿ ಆಪ್ತ ವಿವೇಕ್ ರಾವ್ ಪಾಟೀಲ್ ಅವರಿಗೆ ಈ ಸಲವೂ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಮಾತುಗಳಿದ್ವು. ಆದರೆ ಕೆಪಿಸಿಸಿ ಮಟ್ಟದಲ್ಲಿ ಲಾಬಿ ನಡೆಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸಹೋದರ ಚನ್ನರಾಜ ಹಟ್ಟಿಹೋಳಿಗೆ ಟಿಕೆಟ್ ಕೊಡಿಸುವಲ್ಲೇ ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಈ ಸಲದ ಪರಿಷತ್ ಚುನಾವಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಬಿಗ್ ಫೈಟ್ ಎದುರಾಗಿದೆ ಎನ್ನಲಾಗ್ತಿದೆ. 2016 ರಲ್ಲಿ ತಮ್ಮ ಆಪ್ತ ವಿವೇಕ್ ರಾವ್ ಪಾಟೀಲ್ ಅವರನ್ನ ಪಕ್ಷೇತರವಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿದ್ದ ರಮೇಶ್ ಜಾರಕಿಹೊಳಿ ಈ ಸಲವೂ ತಮ್ಮ ಸಹೋದರ ಲಕ್ಕನ್ ಅವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರೋ ತಾಕತ್ತು ಹೊಂದಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಡಿಕೆಶಿ ಕೂಡ ಬೆಳಗಾವಿ ಪರಿಷತ್ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತಗೊಂಡಿರೋದ್ರಿಂದ ಬೆಳಗಾವಿ ಪರಿಷತ್ ಕಣ ಜಿದ್ದಾಜಿದ್ದಿಯಾಗಿ ಮಾರ್ಪಟ್ಟಿದೆ. ಲಖನ್ ಎಂಟ್ರಿಯಿಂದ ಬೆಳಗಾವಿ ರಾಜಕೀಯದಲ್ಲಿ ತೀವ್ರ ಸಂಚಲನ ಉಂಟಾಗಿದ್ದು, ಅವರು ಗೆಲ್ತಾರೆ ಇವರು ಗೆಲ್ತಾರೆ ಎಂಬ ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿವೆ. ಆದರೆ ಮತದಾರನ ಚಿತ್ತ ಯಾರತ್ತ ಅನ್ನೋದಕ್ಕೆ ಸ್ವಲ್ಪ ಕಾಯಿಲೆ ಬೇಕಿದೆ. ಲಖನ್ ಜಾರಕಿಹೊಳಿ ಕಾಂಗ್ರೆಸ್ ಪೆಟ್ಟು ಕೊಡ್ತಾರಾ, ಬಿಜೆಪಿಯ ಮತ ಪೆಟ್ಟಿಗೆಗೆ ಕೈ ಹಾಕ್ತಾರಾ ಅನ್ನೋದ್ರ ಮೇಲೆ ಫಲಿತಾಂಶ ಅವಲಂಬಿತವಾಗಿದೆ. ಹೀಗೆ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.